ಅತಿವೃಷ್ಟಿ ಮಹಾಮಳೆ ಸಂಕಟ ವಿಘ್ನ ನಿವಾರಕ ಗಣೇಶನಿಗೂ ತಲುಪಿದೆ. ಮೊದಲು ಕೊರೋನಾ, ಈಗ ಮಳೆ ಪ್ರವಾಹ. ಹೀಗೆ ಇದೆಲ್ಲದರ ಸೈಡ್ ಎಫೆಕ್ಟ್ ಗಣೇಶ ಚತುರ್ಥಿಗೆ ಎದುರಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ಈ ವರ್ಷ ಕೊರೋನಾ ಕರಿನೆರಳಿನ ಜೊತೆ ಮಹಾಮಳೆಯ ಪ್ರವಾಹ ಕೂಡ ಬೆಳಗಾವಿ ಗಣೇಶ ಹಬ್ಬಕ್ಕೆ ಕಂಟಕವಾಗಿದೆ. ಹಲವು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ಬಹುತೇಕ ಜನರು ಮಹಾರಾಷ್ಟ್ರದ ಪೆನ್ ಪನಾವೆಲ್ ಪಟ್ಟಣದಿಂದ ಗಣೇಶ ಮೂರ್ತಿಗಳನ್ನ ಆಮದು ಮಾಡಿಕೊಂಡು ಇಲ್ಲಿ ಸ್ಥಳೀಯ ಮೂರ್ತಿ ತಯಾರಕರು ಮಾರಾಟ ಮಾಡುತ್ತಿದ್ರು. ಪೆನವೆಲ್ ಗಣಪತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಇಲ್ಲಿನ ಒಂದು ಪ್ರತೀತಿಯಾಗಿದೆ. ಪ್ರವಾಹದಿಂದ ಪೆನವೆಲ್ನಲ್ಲಿ ತಯಾರಿಸಿದ್ದ ಗಣೇಶ ಮೂರ್ತಿಗಳು ಹಾಳಾಗಿ ಹೋಗಿವೆ ಎಂದು ಹೇಳಲಾಗ್ತಿದೆ. ಈ ಬಾರಿ ನಿರೀಕ್ಷೆ ಮಟ್ಟದಲ್ಲಿ ಗಣೇಶ ಮೂರ್ತಿಗಳು ಮಹಾರಾಷ್ಟ್ರದಿಂದ ಬಂದಿಲ್ಲ. ಅಲ್ಲದೆ ಕೆಲ ಮೂರ್ತಿಗಳು ಬಂದಿದ್ದು ಬೆಲೆ ಕೂಡ ಶೇಕಡ 40ರಷ್ಟು ಹೆಚ್ಚು ಮಾಡಲಾಗಿದೆ. ಸ್ಥಳೀಯ ಮಾರಾಟಗಾರ ಸಾಗರ್ ಕರೆಕರ್ ಹೇಳುವಂತೆ ಈ ಬಾರಿ ಮಣ್ಣಿನ ಧಾರ್ಮಿಕ ಗಣೇಶ ಮೂರ್ತಿಗಳು ಸಿಕ್ಕಿಲ್ಲ, ಅಲ್ಲದೆ ರೇಟ್ ಕೂಡ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ಪ್ರವಾಹ ಹಾಗೂ ಕರೋನಾದಿಂದ ಆಗಿದೆ ಎಂದಾರೆ. ಇನ್ನು ಜಿಲ್ಲಾಡಳಿತ ಸಾರ್ವಜನಿಕ ಗಣೇಶ ಪ್ರತಿಷ್ಠಾನ ನಿಷೇಧ ಮಾಡಿದ್ದು ಅನೇಕ ನಿಯಮಗಳನ್ನು ಪಾಲಿಸುವಂತೆ ಕೂಡ ಸೂಚನೆ ನೀಡಿದ್ದಾರೆ. ನಾಗೇಶ್, ಕರ್ನಾಟಕ ಟಿವಿ, ಬೆಳಗಾವಿ.